अरे हमारा तो उत्तर प्रदेश ऐसा है, यहां भी खुदा वहां भी खुदा, जहां नहीं खुदा है वहां कब खुदेगा। लोग कहते थे अगर अयोध्या में ऐसा फैसला आएगा ये हो जाएगा, हमने कहा कुछ नहीं होगा। लोग कहते थे खून की नदियां बहेंगी, आप कहते मच्छर भी नहीं मरेगा, चिंता मत करो। ಆ ಎರಡು ಮಾತುಗಳು ಹೌದು, ದೇಶದ ಇಬ್ಬರು ಫೈರ್ ಬ್ರ್ಯಾಂಡ್ ನಾಯಕರು ಆಡಿದ ಆ ಎರಡು ಮಾತುಗಳು ಈ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯಲ್ಲಿ ಮತ್ತೊಮ್ಮೆ ಪ್ರತಿಧ್ವನಿಸ್ತಾ ಇವೆ. ಬಿಜೆಪಿ ಹೇಳಿದ್ದನ್ನು ಮಾಡಿ ತೋರಿಸ್ತಾ ಇದೆ, ತನ್ನ ಪ್ರಣಾಳಿಕೆಯ ಮಾತುಗಳನ್ನು ಉಳಿಸಿಕೊಳ್ತಾ ಇದೆ. ತನ್ನನ್ನು ನಂಬಿದ ಕೋಟ್ಯಂತರ ಹಿಂದೂ ಮನಸ್ಸುಗಳಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿ ರಾಮನನ್ನ ಪ್ರತಿಷ್ಠಾಪನೆ ಮಾಡಿ ಅವರ ಮನಸ್ಸನ್ನ ಗೆಲ್ತಾ ಇವೆ. ಆ ಎರಡು ಮಾತುಗಳನ್ನ ಕೆಲವು ವರ್ಷಗಳ ಹಿಂದೆ ಎದೆ ತಟ್ಕೊಂಡು ಹೇಳಿದ್ರು, 56 ಇಂಚಿನ ಎದೆ ತಟ್ಕೊಂಡು ನರೇಂದ್ರ ಮೋದಿ ಹೇಳಿದ್ರು, ಯೋಗಿ ಸಿಡಿ ಗುಂಡಿನಂತೆ ಅಬ್ಬರಿಸಿದ್ರು. ಯಾರು ಹೇಳ್ತಾರೋ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡೋಕೆ ಹೊರಟ್ರೆ ರಕ್ತದ ನದಿ ಹರಿಯುತ್ತೆ, ರಕ್ತ ಪ್ರವಾಹವಾಗಿ ಹರಿಯುತ್ತೆ ಅಂತ ನಾನು ಹೇಳ್ತೀನಿ, ಒಂದು ಸೊಳ್ಳೆ ಕೂಡ ಸಾಯೋದಿಲ್ಲ ಅಂತ. ಈ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳಿದರು, ನರೇಂದ್ರ ಮೋದಿ ಕೂಡ ಒಂದು ಮಾತನ್ನು ಹೇಳಿದರು, ಅದು ಈಗ ಸತ್ಯ ಆಗ್ತಾ ಇದೆ. ನರೇಂದ್ರ ಮೋದಿ ಯಹಾ ಖುದಾ ಹೇ ವಹಾ ಖುದಾ ಹೇ, ಜಹಾ ಖುದಾ ನಹಿ ಹೇ ವಹಾ ಖುದೇಗಿ ಅಂತ ಹೇಳಿದರು. ಅಂದರೆ ಇಲ್ಲೂ ದೇವರಿದ್ದಾನೆ ಅಲ್ಲೂ ದೇವರಿದ್ದಾನೆ, ಆದರೆ ಎಲ್ಲಿ ದೇವರಿಲ್ವೋ ಅಲ್ಲಿ ದೇವರು ಮೂಡ್ತಾನೆ ಅಥವಾ ಹುಟ್ಟುತ್ತಾನೆ, ಅಲ್ಲಿ ಸೃಷ್ಟಿಯಾಗ್ತಾನೆ ಅಂತ. ಅಂದರೆ ಯೋಗಿ ಉತ್ತರ ಪ್ರದೇಶದಲ್ಲಿ ನಿಂತು ಅಯೋಧ್ಯೆಯ ಬಗ್ಗೆ ನರೇಂದ್ರ ಮೋದಿ ಹೇಳಿದ್ದ ಮಾತು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ದಿಟ್ಟತನವನ್ನು ತೋರಿಸಿದ್ದಾರೆ ಈ ಇಬ್ಬರು ನಾಯಕರು. ಬಹಳಷ್ಟು ವಿಚಾರಗಳಲ್ಲಿ ಬಿಜೆಪಿ ದಿಟ್ಟತನವನ್ನು ಪ್ರದರ್ಶಿಸಿದ್ದಕ್ಕೇನೆ ಇವತ್ತಿಗೂ ಕೂಡ ಒಂದು ಗಟ್ಟಿಯಾದ ಮತ ಬ್ಯಾಂಕ್ ಬಿಜೆಪಿಯ ಕೈಯಲ್ಲಿದೆ. ಅದು 370 ಆರ್ಟಿಕಲ್ 370ಯ ಬಗ್ಗೆ ಎಂತೆಂತಹ ಘಟಾನುಘಟಿಗಳು ಬಂದರೂ ಕೂಡ ಅದನ್ನು ಅಲುಗಾಡಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತುಗಳಿತ್ತು. ಇದನ್ನು ಬಿಜೆಪಿ ಮೂಲದಿಂದಲೇ ತಮ್ಮ ಆಶಯವನ್ನಾಗಿ ತೆಗೆದುಕೊಂಡಿತ್ತು. ಜಮ್ಮು ಕಾಶ್ಮೀರವನ್ನು ಭಾರತದಿಂದ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ, ಅಷ್ಟು ಮಾತ್ರ ಅಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅದು ಕೂಡ ಭಾರತದ ಅವಿಭಾಜ್ಯ ಅಂಗ ಅಂತ ಗಟ್ಟಿಯಾಗಿ ಹೇಳ್ತಾ ಬಂದಿತ್ತು. ಈಗ ಅದನ್ನು ಪ್ರೂವ್ ಮಾಡೋಕೆ ಹೊರಟಿದೆ. ಸದ್ಯ ಪ್ರೂವ್ ಮಾಡಿರೋದ್ರಲ್ಲಿ ಸಾಧ್ಯ ಆಗಿರೋದು ಆರ್ಟಿಕಲ್ 370ಯನ್ನು ಕಿತ್ತೊಗೆದಿರುವಂಥದ್ದು. ಯಾವ ಶ್ರೀನಗರದ ಲಾಲ್ ಚೌಕ್ನಲ್ಲಿ ದೇಶದ ಧ್ವಜವನ್ನು ಹಾರಿಸ್ತೀವಿ ಅಂತ ನಿರ್ಧಾರ ಮಾಡಿದ್ರು, ಯಾವ ಬಿಜೆಪಿಯ ಹಿರಿಯ ನಾಯಕರು ಅದೇ ಲಾಲ್ ಚೌಕ್ನಲ್ಲಿ ನಿಂತು ಲಾಠಿ ಏಟುಗಳನ್ನು ತಿಂದಿದ್ರೋ ಆ ಲಾಲ್ ಚೌಕ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಅಲ್ಲಿ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸಿದೆ. ಬಹಳಷ್ಟು ಜನ ಹೇಳ್ತಾರೆ ಈ ಶ್ರೀನಗರಕ್ಕೆ ಈ ಜಮ್ಮು ಕಾಶ್ಮೀರಕ್ಕೆ ರಸ್ತೆಯಲ್ಲಿ ನಡ್ಕೊಂಡು ಬರೋದೇ ಅಸಾಧ್ಯವಾಗಿತ್ತು ಅಂತ. ಯಾವಾಗ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯ ಮೂಲಕ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಬಂದರೋ ಆವಾಗ ಅಲ್ಲಿದ್ದಂತಹವರೇ ಜಮ್ಮು ಕಾಶ್ಮೀರದವರೇ ಹೇಳಿದರು ರಾಹುಲ್ ಗಾಂಧಿ ಇಲ್ಲಿಗೆ ಬಂದಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇಲ್ಲಿ ಮಂಜಿನ ಜೊತೆ ಆಟವನ್ನು ಆಡ್ತಾ ಇದ್ದಾರೆ, ಖುಷಿಯಾಗಿ ನಗ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಅವರು ನರೇಂದ್ರ ಮೋದಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಈ ರಸ್ತೆಯಲ್ಲಿ ಬರೋಕೆ ಸಾಧ್ಯನೇ ಇರಲಿಲ್ಲ. ದಿನದ 24 ಗಂಟೆ ಕೂಡ ಅಲ್ಲಿ ಕಲ್ಲೆಸೆತ ನಡೀತಾ ಇತ್ತು, ಅಲ್ಲಿ ಗುಂಡಿನ ಚಕಮಕಿ ಇರ್ತಾ ಇತ್ತು, ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ಇರ್ತಾ ಇತ್ತು. ಇಂಥ ಜಾಗದಲ್ಲಿ ನೇರವಾಗಿ ಯಾವ ಭಯಾನೂ ಇಲ್ಲದೆ ಓಡಾಡುವ ಹಾಗೆ ಮಾಡಿದ್ದು ನರೇಂದ್ರ ಮೋದಿ, ಅವರಿಗೆ ನಾವು ಕೃತಜ್ಞರಾಗಿದ್ದೀವಿ ಅಂತ ಇದೇ ಶ್ರೀನಗರದ ಇದೇ ಜಮ್ಮು ಕಾಶ್ಮೀರದ ಜನ ಹೇಳ್ತಾ ಇದ್ದಾರೆ. ಅಂತಂದರೆ ನರೇಂದ್ರ ಮೋದಿ ಹಾಗೆ ಹಿರಿಯ ಬಿಜೆಪಿಯ ನಾಯಕರು ತೋರಿಸಿದಂತಹ ದಿಟ್ಟತನ, ಇವತ್ತಿನ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಅದೇ ದಿಟ್ಟತನವನ್ನು ತನ್ನ ವಿರೋಧಿ ದೇಶಗಳು, ಭಾರತಕ್ಕೆ ಯಾರು ವಿರೋಧಿಗಳು ಅಂತ ಇಲ್ಲ, ಆದರೆ ಭಾರತವನ್ನು ವಿರೋಧ ಮಾಡೋರೆಲ್ಲರೂ ಕೂಡ ಭಾರತದ ವಿರೋಧಿಗಳೇ, ಅವರ ಎದೆಯಲ್ಲಿ ನಡುಕ ಹುಟ್ಟುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ವಿದೇಶಾಂಗ ಸಚಿವ
IFS ಆಗಿದ್ದಂಥ ಜೈಶಂಕರ್. ಹೀಗಾಗಿ BJPಯಲ್ಲಿ ಒಬ್ಬರಿಗಿಂತ ಮತ್ತೊಬ್ಬರು ಈ ದೇಶದ ವಿಚಾರದಲ್ಲಿ, ಈ ದೇಶದ ಅಸ್ಮಿತೆಯಾಗಿರುವಂಥ ಹಿಂದೂ ಧರ್ಮದ ವಿಚಾರದಲ್ಲಿ ನಾವು ಗಟ್ಟಿ ನಿರ್ಧಾರ ತಗೊಳ್ಳೋದಕ್ಕೆ ಸದಾ ಸಿದ್ಧವಾಗಿದ್ದೀವಿ. ಇದನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. BJP 3ನೇ ಬಾರಿ ಅಧಿಕಾರಕ್ಕೆ ಬರಬೇಕು ಅಂದರೆ ಅಭಿವೃದ್ಧಿಯ ವಿಚಾರದಲ್ಲಿ ಹಲವು ಕಾರಣಗಳನ್ನು BJP ಕೊಡುತ್ತೆ. ಅಭಿವೃದ್ಧಿಯ ವಿಚಾರದಲ್ಲಿ ಹೇಗೆ ಬಡತನದಿಂದ 13 ಕೋಟಿ ಜನ ಹೊರಗೆ ಬಂದಿದ್ದಾರೆ ಅನ್ನುವ ದಾಖಲೆಯನ್ನು BJP ಜನರ ಮುಂದಿಡುತ್ತೆ. ಒಂದಷ್ಟು ಸ್ವಚ್ಛ ಭಾರತ್ನಂತಹ ದೇಶದಲ್ಲಿ ಬದಲಾವಣೆ ತರುವಂತಹ ಯೋಜನೆಗಳನ್ನು ಮಾಡಿದೆ, ಜಲ್ ಜೀವನ್ ಮಿಷನ್ನನ್ನು ಮಾಡಿರುವಂಥದ್ದು, ಇದೆಲ್ಲವನ್ನು BJP ಜನರ ಮುಂದೆ ಇಡುತ್ತೆ. ಆದರೆ BJPಯ ಬಹಳ ಪ್ರಮುಖವಾದಂತಹ ಆಸ್ತಿಯಾಗಿದ್ದು ಅದು ಹಿಂದುತ್ವದ ಮತದಾರರನ್ನು, ಅವರ ಮನವನ್ನು ಒಲಿಸಬೇಕು ಅನ್ನುವಂಥದ್ದು. ಹಾಗಾಗಿ ಅದು ಅವರ ಸಿದ್ಧಾಂತ, ಅದು ದೇಶದ ವಿಚಾರದಲ್ಲಿ ಕೆಲವರು ಜಾತ್ಯತೀತತೆಗೆ ಮಾರಕ, ಇದು ಹಿಂದುತ್ವ ಅಂದರೆ ಕೋಮುವಾದ ಅಂತ ಹೇಳ್ಬೋದು. ಆದರೆ BJP ಅದನ್ನೇ ತನ್ನ ಸಿದ್ಧಾಂತವನ್ನಾಗಿ ಮಾಡಿಕೊಂಡು ಈ ದೇಶದ ಬಹುಸಂಖ್ಯಾತ ಜನರನ್ನು ತನ್ನ ವೋಟ್ ಬ್ಯಾಂಕನ್ನಾಗಿ ಇಟ್ಟುಕೊಂಡು ಬಂದಿದೆ. ಅದರಲ್ಲಿ ರಾಜಕೀಯದಲ್ಲಿ ರಾಜಕೀಯ, ಸಿದ್ಧಾಂತ ಅಂದರೆ ಸಿದ್ಧಾಂತ, ಅದು ಸಮಾಜಕ್ಕೆ ಯಾವುದೇ ಸಮಸ್ಯೆಯನ್ನು ಮಾಡದೇ ಇದ್ದರೆ ಸಾಕು ಅನ್ನೋದಷ್ಟೇ ವಿಚಾರ. ಹಾಗಾಗಿ BJP ತಾನು ಅಂದುಕೊಂಡಿದ್ದನ್ನು ಸಾಧಿಸ್ತಾ ಬರ್ತಾ ಇದೆ. ಅದಕ್ಕೆ ಕಾರಣ ಇಂತಹ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತಹ ಛಾತಿ. ಯಾವ ಯೋಗಿ ಆದಿತ್ಯನಾಥ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟುವ ಬಗ್ಗೆ ಯೋಚನೆ ಮಾಡಿದರೆ ರಕ್ತದ ಪ್ರವಾಹವೇ ಹರಿಯುತ್ತೆ ಅನ್ನೋದನ್ನು ಎದುರಿಸಿ ನಿಂತು ಮಾತಾಡಿದರು. ಒಂದು ಸೊಳ್ಳೆ ಕೂಡ ಸತ್ತೋಗೋದಿಲ್ಲ, ಹಾಗೆ ನಾವು ರಾಮ ಮಂದಿರವನ್ನು ಕಟ್ಟಿ ತೋರಿಸ್ತೀವಿ, ಎದ್ದು ನಿಲ್ಲಿಸ್ತೀವಿ ಅಂತ ಹೇಳಿದರು. ನರೇಂದ್ರ ಮೋದಿ, ಇಲ್ಲಿ ಯಾವುದು ಇಲ್ವೋ, ಯಾವ ದೇವರು ಇಲ್ಲಿಲ್ವೋ, ಆ ದೇವರು ಅಲ್ಲಿ ಸೃಷ್ಟಿಯಾಗ್ತಾನೆ, ಅಲ್ಲಿ ಉದಯಿಸ್ತಾನೆ ಅಂತ ಹೇಳಿದರು. ಆ ಮಾತನ್ನು ಈ ಇಬ್ಬರು ನಾಯಕರು ಉಳಿಸ್ಕೊಂಡಿದ್ದಾರೆ. ಇನ್ನು ಭವಿಷ್ಯದಲ್ಲಿ ಯೋಗಿ ಆದಿತ್ಯನಾಥ್ ಭಾರತದ ನರೇಂದ್ರ ಮೋದಿಯ ಉತ್ತರಾಧಿಕಾರಿ ಅಂತ ಕೂಡ ಹೇಳಲಾಗ್ತಾ ಇದೆ. ತುಂಬ ಟ್ರೋಲ್ ವಿಡಿಯೋಗಳಲ್ಲಿ ಅಥವಾ ರೀಲ್ಸ್ಗಳಲ್ಲಿ ಶಾರ್ಟ್ಸ್ಗಳಲ್ಲಿ ಒಂದಷ್ಟು ಜನರು ಅಥವಾ ರಾಜಕೀಯ ಎಕ್ಸ್ಪರ್ಟ್ಗಳೇ ಮಾತಾಡ್ತಾ ಇದ್ದಾರೆ. ಈಗ ಚಾಯ್ವಾಲಾ ಇದ್ದಾನೆ, ಚಾಯ್ವಾಲಾ ಇದ್ದಾಗ ನೀವು ಹೇಗೋ ಬಚಾವ್ ಆಗಿದ್ದೀರಿ, ಆದರೆ ಗಾಯ್ವಾಲಾ ಬಂದರೆ ನೀವು ಉಸಿರೆತ್ತೋಕ್ಕೂ ಕೂಡ ಆಗೋದಿಲ್ಲ. ಈ ಭಾರತದಲ್ಲಿ ಭಾರತೀಯರಾಗಿರಬೇಕು. ನೀವೇನಾದರೂ ಈ ಭಾರತದಲ್ಲಿ ನಾನು ಕ್ರಿಶ್ಚಿಯನ್, ನಾನು ಮುಸ್ಲಿಂ, ನಾನು ಬೌದ್ಧ, ನಾನು ಹಿಂದೂ, ನಾನು ಆ ಜಾತಿ, ನಾನು ಈ ಜಾತಿ ಅಂತಂದರೆ ನೀವು ಇಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಭಾರತೀಯನಾಗಿ ಮೊದಲಿರಿ, ಆಮೇಲೆ ನೀವು ಬೇರೆಯವರಾಗಿರಿ, ಹಾಗೆ ಹೇಳ್ತಾ ಇದ್ದಾರೆ ಒಂದಷ್ಟು ಜನರು. ಆದರೆ ಈ ನರೇಂದ್ರ ಮೋದಿ ಅಥವಾ ಯೋಗಿ ಆದಿತ್ಯನಾಥ್ ಯಾವ ರೀತಿಯಲ್ಲಿ ತಾವು ಕೊಟ್ಟ ಮಾತನ್ನು ಉಳಿಸಿಕೊಂಡ್ರು ಅನ್ನೋದನ್ನಷ್ಟೇ ನಿಮ್ಮ ಮುಂದೆ ಹೇಳುವ ಉದ್ದೇಶ ನಮ್ಮದಾಗಿತ್ತು. ಆ ಕಾರಣಕ್ಕೇ ಒಂದು ದೊಡ್ಡ ವರ್ಗಕ್ಕೆ ಇವರಿಬ್ಬರು ದೊಡ್ಡ ಐಕಾನ್ಗಳು, ದೊಡ್ಡ ಹೀರೋಗಳಾಗಿ ಕಾಣಿಸ್ಕೊಂಡಿರುವಂಥದ್ದು. ಹಾಗಾಗಿ BJP ಮತ್ತೊಮ್ಮೆ 3ನೇ ಬಾರಿಗೆ 2024 ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ, ದೆಹಲಿ ಗದ್ದುಗೆಯನ್ನು ಏರೋದಕ್ಕೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾ ಇರೋದೇ ಕಾರಣ ಅಂತ ಅನ್ನಿಸ್ತಾ ಇದೆ.